ಸರ್, ಈಗ ತಮ್ಮ ಮದುವೆ ವಿಚಾರಕ್ಕೂ ಬರೋಣ ಸರ್. ತಮ್ಮ ಮದುವೆ ಆಗಿದೆ ಯಾವಾಗ ಸರ್? 66. 66. ಅದು ಅರೇಂಜ್ಡ್ ಮ್ಯಾರೇಜಾ ಲವ್ ಮ್ಯಾರೇಜಾ ಸರ್? ಅರೇಂಜ್ಡ್ ಮ್ಯಾರೇಜ್. ಅರೇಂಜ್ಡ್ ಮ್ಯಾರೇಜ್. ಓಕೆ. ಎಲ್ಲಿ ತಾವು ಅವರನ್ನು ನೋಡಿದ್ದು ಅಥವಾ ಅವರು ತಮ್ಮನ್ನು ನೋಡಿದ್ದು? ಅವರೂರು ತೀರ್ಥಹಳ್ಳಿ ಹತ್ರ ಕುಡಿಮಲ್ಲಿಗೆ ಅನ್ನೋದು ಹೆಸರು, ಅವ್ರ ಊರ ಹೆಸರು. ಕಡದಾಳ್ ಮಂಜಪ್ಪನವರು ನಮಗೆ ಸಂಬಂಧ. ಯಾಕೆ ಅಂತೇಳಿದ್ರೆ ಕಡದಾಳ್ ಮಂಜಪ್ಪನವರ ಹೆಂಡತಿ ಅಣ್ಣ ಪ್ರೇಮ ಅವರ ಅಕ್ಕನ ಮದುವೆ ಆಗಿದ್ದರು. ಓಕೆ. ಸೊ ಆದ್ದರಿಂದ ನಾವು ಈಗ ಕೃಷ್ಣನಿಗೆ ಒಂದು ಹೆಣ್ಣು ಹುಡುಕ್ತಾ ಇದ್ದೀವಿ ಅಂಥೇಳಿ, ಅವ್ರ ಮನೆಯವರು ಪ್ರೇಮನಿಗೊಂದು ಗಂಡು ಹುಡುಕ್ತಾ ಇದ್ದೀವಿ ಅಂಥೇಳಿ. ಸೊ ಏನೋ ಒಂದು ರೀತಿ ಅದು ಮೊಟ್ಟ ಮೊದಲು ನೋಡಿದ್ದು ಎಲ್ಲಿ ತಾವು? ಅವರು ಅವ್ರ ಮನೆಗೆ ಹೋಗಿದ್ದೆ. ನಾವು ಬೆಂಗಳೂರಿಂದ ಬೆಳಿಗ್ಗೆ 4 ಗಂಟೆಗೆ ಹೊರಟು ಅವರ ಕುಡುಮಲ್ಗೆ ಮನೆ ತೀರ್ಥಳ್ಳಿ ರಸ್ತೆಯಲ್ಲಿದೆ. ಸೊ ಅಲ್ಲಿ ಅವರ ಅಡಿಕೆ ತೋಟ ಇದೆ. ಸೊ ಅಲ್ಲಿ ಅವ್ರ ಮನೇಲಿ ನೋಡಿ. ಅವ್ರು ನಿಮ್ಮನ್ನು ನೋಡಿದ್ರ ಮುಂಚೆ? ಇಲ್ಲ, ಅವರೆಲ್ಲೋ ನೋಡಿದ್ರಂತೆ ನನ್ನ, ಯಾವುದೋ ಮದುವೆ ಸಮಾರಂಭದಲ್ಲಿ ನನ್ನ ನೋಡಿದ್ರಂತೆ. ನಾನು ಅವ್ರನ್ನ ನೋಡಿರಲಿಲ್ಲ. ಅಲ್ಲೇ ತೀರ್ಥಳ್ಳಿಯಲ್ಲಿ ಅವ್ರ ಮನೆಯಲ್ಲಿ ನೋಡಿದಾಗಲೇ ಫಸ್ಟ್. ಏನಾದರೂ ಮಾತುಕತೆ ಆಡಿದ್ರ ಮದುವೆಗೆ ಮುಂಚೆ? ಎಜುಕೇಟೆಡ್, ಯುವರ್ ಫಾರ್ವರ್ಡ್, ಲಿಬರಲ್? ನಾನು ಹೇಳಿದೆ, ಹೀಗೆ ಐ ಟೋಲ್ಡ್ ದೆಮ್, ನಾನು ಕರ್ಕೊಂಡೋಗಿದ್ದವರು ನಮ್ಮ ಭಾವ, ಅವರು ಸ್ವಲ್ಪ ಮಾತಾಡಬೇಕು. ನಾನು ಮಾತಾಡಿದ ಹೇಳಿದೆ, ಹೀಗೆ ನಾನು ಪಾಲಿಟಿಕ್ಸಲ್ಲಿದ್ದೀನಿ, ಸೊ ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಎ ಫ್ಲವರಿ ಪಾತ್ ಫಾರ್ ಯು. ಯು ನೆವರ್ ನೋ ಏನೇನು ಪರಿವರ್ತನೆಗಳಾಗ್ತವೆ ನಮ್ಮ ಜೀವಮಾನದಲ್ಲಿ ಅಂತೇಳಿ. ಆದ್ದರಿಂದ ಇದಕ್ಕೆಲ್ಲ ತಯಾರಾಗಿದ್ದರೆ ಯು ಕುಡ್ ಪ್ರೊಸೀಡ್ ಫರ್ದರ್ ಆಗಿತ್ತ. ತಯಾರಾಗಿದ್ದೀನಿ ಅಂತ ಹೇಳಿದ್ರು. ಹಾಗೊಂದು ತಾವು ಸೆಂಟೆನ್ಸ್ ಹೇಳಿದ್ರಿ ಅಂತಂದರೆ, ನಾನು ವಿರೋಧ ಪಕ್ಷದಲ್ಲಿದ್ದೀನಿ, ಜೈಲಿಗೆ ಹೋದರೂ ಹೋಗ್ಬೋದು. ಅದು ಅದು ಹೇಳಿದೆ ನಿಜ. ಇದು ಪರಿವರ್ತನೆ ಅಂತ ಹೇಳಿದ್ದೇನೆ, ಜೈಲಿಗೆ ಹೋದ್ರೂ ಜೈಲಿಗೆ ಹೋಗಲಿಕ್ಕೂ ಸಾಕು ಅದಾಗೆ ಅಂತ. ಅವ್ರು ಶಾಕ್ ಆಗಲಿಲ್ಲ ಆಗ? ಇಲ್ಲ, ಶಿ ವಾಸ್ ರೆಡಿ ಫಾರ್ ಇಟ್. ಓಕೆ, ವೆರಿ ನೈಸ್. ಶಿ ವಾಸ್ ವೆರಿ ವೆರಿ ರಿಸೆಪ್ಟಿವ್. ಶಿ ಸೆಡ್ ಫೈನ್, ಯು ನೋ. ನ್ಯೂಸ್ ಫಸ್ಟ್.